ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಕಳೆದ 15 ವರ್ಷಗಳಿಂದ ಬಾಂಗ್ಲಾದೇಶ ಜೊತೆ ಭಾರತದ ಸಂಬಂಧ ಚೆನ್ನಾಗಿತ್ತು. ಅಂದರೆ ಅದಕ್ಕೆ ಶೇಖ್ ಹಸೀನಾ ಕಾರಣರಾಗಿದ್ದರು. ಆದರೆ ಈಗ ಹಸೀನಾ ಸರ್ಕಾರ ಬಿದ್ದು ಹೋಗಿರೋದ್ರಿಂದ ಡಿಫೆನ್ಸಿಂದ ಹಿಡಿದು ಸಾರಿಗೆ, ವ್ಯಾಪಾರ, ಈಶಾನ್ಯ ರಾಜ್ಯಗಳ ಕನೆಕ್ಟಿವಿಟಿ ಸೇರಿ ಹಲವು ರೀತಿಯಲ್ಲಿ ಹೊಡೆತ ಬೀಳುತ್ತೆ. 5 ದೊಡ್ಡ ಚಾಲೆಂಜ್ಗಳನ್ನು ಭಾರತ ಸರ್ಕಾರ ಫೇಸ್ ಮಾಡಬೇಕಾಗುತ್ತೆ. ಬಾಂಗ್ಲಾ ಮೇಲೆ ಭಾರತ 24/7 ಕಣ್ಣಿಡಬೇಕಾಗುತ್ತೆ. ಹಾಗಿದ್ರೆ ಏನು ಈ ಚಾಲೆಂಜಸ್? ಬಾಂಗ್ಲಾದಲ್ಲಿ ಸ್ಟೇಬಲ್ ಸರ್ಕಾರ, ಫ್ರೆಂಡ್ಲಿ ಸರ್ಕಾರ ಇರುವುದು ಎಷ್ಟು ಇಂಪಾರ್ಟೆಂಟ್ ಭಾರತಕ್ಕೆ, ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬಾಂಗ್ಲಾ ಪೋರ್ಟ್ಗಳಿಗೆ ಕನೆಕ್ಷನ್ ಕಟ್. ಸ್ನೇಹಿತರೆ, ಭಾರತ ಬಾಂಗ್ಲಾ ಸರ್ಕಾರಗಳ ಮಧ್ಯೆ ಕೋಸ್ಟಲ್ ಶಿಪ್ಪಿಂಗ್ ಅಗ್ರಿಮೆಂಟ್ ಇದೆ. ಇದರ ಮೂಲಕ ಭಾರತ ಬಾಂಗ್ಲಾದ ಚತೋಗ್ರಾಮ್, ಮೊಂಗ್ಲಾ ಪೋರ್ಟ್ಗಳನ್ನು ಬಳಸಿಕೊಂಡು ತ್ರಿಪುರ, ಅಸ್ಸಾಂ, ಮೇಘಾಲಯಗಳಂತಹ ಈಶಾನ್ಯ ರಾಜ್ಯಗಳಿಗೆ ಸರಕನ್ನು ಸಾಗಿಸ್ತಾ ಇದೆ. ಭಾರತ ಈ ಪೋರ್ಟ್ಗಳನ್ನು ಪರ್ಮನೆಂಟ್ ಆಗಿ ಮ್ಯಾನೇಜ್ ಮಾಡೋ ಅಗ್ರಿಮೆಂಟ್ ಕೂಡ ಮಾಡಿಕೊಂಡಿದೆ. ಈ ಡೀಲ್ನಲ್ಲಿ ಬಾಂಗ್ಲಾದ ರೋಡ್, ರೈಲ್ವೆ, ವಾಟರ್ವೇಗಳನ್ನು ಕೂಡ ಭಾರತ ಯೂಸ್ ಮಾಡ್ತಾ ಇದೆ. ಈ ಎರಡೂ ದೇಶಗಳು ಪ್ರೋಟೋಕಾಲ್ ಆನ್ ಇನ್ಲ್ಯಾಂಡ್ ವಾಟರ್ವೇಸ್ ಟ್ರೇಡ್ ಆ್ಯಂಡ್ ಟ್ರಾನ್ಸಿಟ್ ಅನ್ನು ಒಪ್ಪಂದ ಮಾಡಿಕೊಂಡಿವೆ. ಇದರಲ್ಲಿ ಎರಡೂ ದೇಶಗಳ ನದಿಗಳ ಮೂಲಕ ಸಾಗುವ ಸರಕು ಸಾಗಣೆ ಹಡಗುಗಳಲ್ಲಿ 50-50 ratio ಸ್ಪೇಸ್ ಶೇರ್ ಮಾಡಿಕೊಂಡು ಎರಡೂ ದೇಶಗಳು ಸರಕು ಸಾಗಾಣಿಕೆ ಮಾಡಿಕೊಳ್ತಿವೆ. ಬಾಂಗ್ಲಾದೇಶದ ಸರಕುಗಳು ನೇಪಾಳ, ಭೂತಾನ್ಗಳಿಗೆ ಹೋಗೋದಕ್ಕೆ ಭಾರತದ ರೈಲ್ವೆ ನೆಟ್ವರ್ಕ್ ಕೂಡ ಯೂಸ್ ಆಗ್ತಾ ಇದೆ. ಉಭಯ ದೇಶಗಳ ನಡುವೆ ಕ್ರೂಸ್ಗಳು, ಹಲವು ಬಸ್ಗಳ ಓಡಾಟದ ಒಪ್ಪಂದ ಇದೆ. ಬಾಂಗ್ಲಾದಲ್ಲಿ ವಿರೋಧ ಕೇಳಿಬಂದರೂ ಕೂಡ ಶೇಖ್ ಹಸೀನಾ ಭಾರತದ ಜೊತೆಗೆ ಹಲವು ರೈಲ್ವೆ ಅಗ್ರಿಮೆಂಟ್ಗಳಿಗೆ ಸೈನ್ ಹಾಕಿದ್ದಾರೆ. ಈಶಾನ್ಯ ರಾಜ್ಯಗಳ ಕನೆಕ್ಟಿವಿಟಿಗೆ ಇವೆಲ್ಲ ಬಹಳ ಕ್ರೂಷಿಯಲ್. ಎರಡು ದೇಶಗಳಿಗೂ ಈ ಅಗ್ರಿಮೆಂಟಿಂದ ಬಹಳಷ್ಟು ಯೂಸ್ ಇದೆ. ಹಸೀನಾ ಸರ್ಕಾರ ಇದ್ದಾಗ ಇವೆಲ್ಲ ಯಾವುದೇ ತಕರಾರಿಲ್ಲದೆ ನಡೀತಾ ಇತ್ತು. ಆದರೆ ಮುಂದೆ ಯಾವುದೇ ರೀತಿಯ ಸರ್ಕಾರ ಬಂದರೂ ಕೂಡ ಈ ಸಿಚುವೇಶನ್ ಕಂಟಿನ್ಯೂ ಆಗೋದು ಅನುಮಾನ. ಹೊಸ ಸರ್ಕಾರ ಬಂದು ಎಲ್ಲ ಒಪ್ಪಂದಗಳನ್ನು ರಿವೈಸ್ ಮಾಡಬಹುದು. ಹಾಗಾಗಿ ಭಾರತ ಈಶಾನ್ಯ ರಾಜ್ಯಗಳ ಕನೆಕ್ಟಿವಿಟಿಗೆ ಚಿಕನ್ ನೆಕ್ ಅಥವಾ ಸಿಲಿಗುರಿ ಕಾರಿಡಾರ್ ಮೇಲೆ ಹೆಚ್ಚು ಡಿಪೆಂಡ್ ಆಗಬೇಕಾಗುತ್ತೆ. ಈಶಾನ್ಯ ರಾಜ್ಯಗಳಿಗೆ ಜಲಗಡಿ ಇಲ್ಲದೆ ಹೋದರೂ ಕೂಡ ಬಾಂಗ್ಲಾ ಮೂಲಕ ಬಂಗಾಳ ಕೊಲ್ಲಿಗೆ ಕನೆಕ್ಟ್ ಆಗ್ತಾ ಇದ್ವು. ಆದರೆ ಈಗ ಈಶಾನ್ಯದ ಕನೆಕ್ಟಿವಿಟಿಗೆ ಸಾರಿಗೆ ಸಮಸ್ಯೆ ಜೊತೆಗೆ ಸರಕು ಸಾಗಣೆ ಖರ್ಚು ಕೂಡ ಹಲವು ಪಟ್ಟು ಜಾಸ್ತಿ ಆಗುತ್ತೆ. ಏಷ್ಯಾದಲ್ಲಿ ಭಾರತದ ಅತಿ ಹೆಚ್ಚು ಸರಕು ರಫ್ತಾಗೋದು ಚೀನಾ ಬಿಟ್ಟರೆ ಬಾಂಗ್ಲಾಗೆ. ಸೊ ಭಾರತ ದೊಡ್ಡ ಮಾರ್ಕೆಟನ್ನು ಕಳ್ಕೊಳ್ಳೋ ಅಪಾಯ ಕೂಡ ಕಾಡ್ತಾ ಇದೆ. ನಮ್ಮ ಎಕಾನಮಿ ಹಾಗೂ ಫಾರೆಕ್ಸ್ ಮೇಲೂ ಕೂಡ ಇದರಿಂದ ಪೆಟ್ಟು ಬೀಳಬಹುದು. ಸಮ್ಮಿಶ್ರ ಸರ್ಕಾರದೊಂದಿಗೆ ಸಂಬಂಧ ಕಷ್ಟ. ಸ್ನೇಹಿತರೆ, ಶೇಖ್ ಹಸೀನಾ ಇಂಡಿಯಾ ಫ್ರೆಂಡ್ಲಿ ನಾಯಕಿ ಅನ್ನೋದು ಅಲ್ಲಿನ ವಿರೋಧ ಪಕ್ಷಗಳಿಗೂ ಸೇರಿ ಎಲ್ರಿಗೂ ಗೊತ್ತು. ಈಗ ಹಸೀನಾ ಅಲ್ಲಿಂದ ತಪ್ಪಿಸ್ಕೊಂಡು ಸೀದಾ ಭಾರತಕ್ಕೆ ಬಂದಿರೋದು ಈ ವಿಚಾರಕ್ಕೆ ಇನ್ನಷ್ಟು ಪುಷ್ಟಿ ಕೊಡ್ತಾ ಇದೆ. ಸದ್ಯ ಬಾಂಗ್ಲಾ ಆರ್ಮಿ ಚೀಫ್ ವಕರುಜ್ಜಮಾನ್ ಚಾರ್ಜ್ ತಗೊಂಡು ಎಲ್ಲ ಪಾರ್ಟಿಗಳನ್ನು ಸೇರಿಸಿ ಶೀಘ್ರದಲ್ಲಿ ಒಂದು ಇಂಟರಿಮ್ ಗೌರ್ಮೆಂಟ್, ಮಧ್ಯಂತರ ಸರ್ಕಾರ ತರ್ತೀವಿ ಅಂತ ಹೇಳಿದ್ದಾರೆ. ಆದರೆ ಈ ಸರ್ಕಾರ ಹೇಗಿರುತ್ತಂತ ಈಗಲೇ ಹೇಳೋಕ್ಕಾಗಲ್ಲ. ಸೇನಾ ಆಡಳಿತ ಕಂಟಿನ್ಯೂ ಆಗೋ ಸಾಧ್ಯತೆಯನ್ನು ತಳ್ಳಿ ಹಾಕೋಕ್ಕಾಗಲ್ಲ. ಅಲ್ಲದೆ ಬಾಂಗ್ಲಾದಲ್ಲಿ ಸದ್ಯಕ್ಕೆ ಮತ್ತೆ ಚುನಾವಣೆ ಆಗೋ ಸಾಧ್ಯತೆಯಂತೂ ಕಾಣಿಸ್ತಾ ಇಲ್ಲ. ಈ ಕ್ಷಣಕ್ಕೆ ಸ್ವಲ್ಪ ಲೇಟಾಗಿ ಆಗ್ಬೋದು. ಆ ದೇಶದ ಭವಿಷ್ಯ ನಿಂತಿರೋದೇ ಅಲ್ಲಿನ ರಾಜಕೀಯ ಯಾವ ಕಡೆ ಮುಂದಕ್ಕೆ ತಿರುಗುತ್ತೆ ಅನ್ನೋದ್ರ ಮೇಲೆ. ಭಾರತಕ್ಕೆ ಕಷ್ಟ ಆದರೂ ಕೂಡ ಬರೋ ಸರ್ಕಾರದೊಂದಿಗೆ ಕೈ ಜೋಡಿಸದೆ ಬೇರೆ ಆಪ್ಷನ್ ಇರೋದಿಲ್ಲ. ಆದರೆ ಭಾರತ ರೆಡಿ ಇದ್ರೂ ಕೂಡ ಅಲ್ಲಿ ಬೇಗಂ ಖಲೀದಾ ಜಿಯಾರಾ, ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಅಂತ ಪಕ್ಷಗಳು, ಜಮಾತ್ನಂತಹ ಗುಂಪುಗಳು ಭಾರತವನ್ನು ವಿರೋಧಿಸಿ ಮಾಲ್ಡೀವ್ಸ್ನಲ್ಲಿ ಮಾಡಿದ ಹಾಗೆ ಇಂಡಿಯಾ ಔಟ್ ಅಂತ ಕ್ಯಾಂಪೇನ್ ಶುರು ಮಾಡ್ತಾರೆ. ಯಾಕಂದರೆ ಆಲ್ರೆಡಿ BNP ಈ ಕೆಲಸವನ್ನು ಈ ಹಿಂದೆ ಮಾಡಿದೆ ಪ್ರತಿಪಕ್ಷದಲ್ಲಿದ್ದಾಗ. ಮತ್ತೆ ಚಿಗುರ್ತಾವ ಪಾಕ್ ಶಕ್ತಿಗಳು. ಬಾಂಗ್ಲಾದಲ್ಲಿ ಯಾರೆಲ್ಲ ವಿರೋಧಿಗಳಿದ್ದಾರೆ ಶೇಖ್ ಹಸೀನಾ ಅವರೆಲ್ಲ ಸೇರಿಕೊಂಡು ಸರ್ಕಾರ ಮಾಡಿದ್ರೆ ಆ ಸರ್ಕಾರದ ಮೇಲೆ ಪಾಕ್ ಮೂಲದ ಜಮಾತೆ ಇಸ್ಲಾಮಿ ಪಕ್ಷ ಇನ್ಫ್ಲುಯೆನ್ಸ್ ಮಾಡೋದು ಪಕ್ಕ. ಈ ಜಮಾತೆ ಇಸ್ಲಾಮಿ ಪಕ್ಷ ಭಾರತ ಪಾಕಿಸ್ತಾನ ವಿಭಜನೆಯನ್ನು ವಿರೋಧಿಸಿತ್ತು. ಈಗಲೂ ಕೂಡ ಇಲ್ಲೆಲ್ಲ ಇಸ್ಲಾಮಿಕ್ ಸ್ಟೇಟ್ ಮಾಡಬೇಕು ಅಂತ ಹೋರಾಡ್ತಿರೋ ಪಕ್ಷ ಇದು. ಬಾಂಗ್ಲಾದಲ್ಲೂ ಈ ಪಾರ್ಟಿಯ ಬ್ರಾಂಚ್ ಇದೆ. ಅಷ್ಟೇ ಯಾಕೆ, ಭಾರತ ಕಾಶ್ಮೀರದಲ್ಲೂ ಇದರ ವಿಂಗ್ಸ್ ಇದೆ. ಆದರೆ ಭಾರತಕ್ಕೂ ಈ ಪಾರ್ಟಿಗೂ ಸಂಬಂಧ ಮೊದಲಿಂದಲೂ ಸರಿಯಿಲ್ಲ. ಬಾಂಗ್ಲಾದಲ್ಲಿ BNP ಜಮಾತ್ ಸರ್ಕಾರ ಇದ್ದಾಗ ಅದು ಪ್ರೂವ್ ಆಗಿದೆ. ಈಗ ಮತ್ತೆ ಈ ಹಂಗಾಮಿ ಸರ್ಕಾರ ಬರುತ್ತಲ್ಲ, ಅದರಲ್ಲಿ ಜಮಾತ್ನವರು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಯಾಕೆ ಅಂದರೆ ಇದರ ಕಾರ್ಯಕರ್ತರು, ಫುಟ್ ಸೋಲ್ಜರ್ಗಳು ಶೇಖ್ ಹಸೀನಾ ವಿರುದ್ಧ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಬಾಂಗ್ಲಾ ರಾಜಕೀಯದಲ್ಲಿ ಮತ್ತೆ ಪಾಕಿಸ್ತಾನಕ್ಕೆ ಬಾಗಿಲು ಓಪನ್ ಮಾಡೋ ಶಕ್ತಿ ಈ ಜಮಾತ್ ಪಕ್ಷಕ್ಕಿದೆ. ಹಸೀನಾ ಕೆಳಗಿಳಿದಿರೋದು ಜಮಾತ್ ಸೇರಿದಂತೆ ಎಲ್ಲ ಭಾರತ ವಿರೋಧಿ ಕೈಗಳಿಗೆ ಇನ್ನಷ್ಟು ಶಕ್ತಿ ಕೊಡೋ ಚಾನ್ಸಸ್ ಇದೆ. ಹಸೀನಾ ಇಷ್ಟು ವರ್ಷದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ರು, ಆದರೆ ಇನ್ನು ಮುಂದೆ ಅದನ್ನೆಲ್ಲ ಮಾಡೋಕ್ಕಾಗಲ್ಲ. ಹಾಗಾಗಿ ಭಾರತ ಬಾಂಗ್ಲಾಗಳ ಗಡಿ ಭದ್ರತೆ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ ಈ ಬೆಳವಣಿಗೆ. ಬಾಂಗ್ಲಾ ಬಾಚಿ ತಪ್ಕೊಳ್ಳುತ್ತಾ ಚೀನಾ. ಬಾಂಗ್ಲಾ ಪರಿಸ್ಥಿತಿ ನೋಡಿ ಡ್ರ್ಯಾಗನ್ ರಾಷ್ಟ್ರಕ್ಕೆ 1 ಕೋಟಿ ಮಕ್ಕಳು ಹುಟ್ಟಿದಷ್ಟೇ ಸಂತೋಷ ಆಗಿರುತ್ತೆ. ಚೀನಾ ಬಾಂಗ್ಲಾದಲ್ಲಿ ಇನ್ಫ್ಲುಯೆನ್ಸ್ ಮಾಡೋಕೆ ಚಾನ್ಸ್ ಸಿಗುತ್ತಾ ಅಂತ ಕಾಯ್ಕೊಂಕೂತಿದೆ. ಹಸೀನಾ ಸರ್ಕಾರ ಈಗ ಆಲ್ರೆಡಿ ಒಂದಷ್ಟು ಸಾಲ ಮಾಡಿತ್ತು. ಸೊ ಹೊಸದಾಗಿ ಬರೋ ಸರ್ಕಾರವನ್ನು ಎಲ್ಲರಿಗಿಂತ ಮುಂಚೆ ಚೀನಾ ಬುಟ್ಟಿಗೆ ಹಾಕೊಳ್ಳೋಕೆ ಟ್ರೈ ಮಾಡೋದ್ರಲ್ಲಿ ಆಶ್ಚರ್ಯ ಇಲ್ಲ.
ಆಲ್ರೆಡಿ ಚೀನಾ ಮತ್ತು ಪಾಕಿಸ್ತಾನದ ISI ಸೇರಿಕೊಂಡು ಲಂಡನ್ನಲ್ಲಿ ಪ್ಲಾನ್ ಮಾಡಿ ಸರ್ಕಾರ ಬೆಳೆಸಿದ್ದಾರೆ ಅನ್ನೋ ರಿಪೋರ್ಟ್ಸ್ ಎಲ್ಲ ಬರ್ತಾ ಇದೆ. ಇಷ್ಟು ದಿನ ಭಾರತದ ಸುತ್ತ ಶತ್ರುಗಳೆದುರೂ ಕೂಡ ಬಾಂಗ್ಲಾ ಮಾತ್ರ ಭಾರತ ಹೇಳಿದಾಗ ಕೇಳ್ತಾ ಇತ್ತು. ಆದರೆ ಈಗ ಸೀನ್ ಚೇಂಜ್ ಆಗ್ತಾ ಇದೆ. ಪಾಕಿಸ್ತಾನ ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿ ಹೇಗೆ ಕಾಟ ಕೊಡ್ತಿದೆ ಅಂತ ನೀವು ಡೈಲಿ ನೋಡ್ತಾನೆ ಇದ್ದೀರಿ ನಮ್ಮ ನ್ಯೂಸ್ನಲ್ಲೂ ಕೂಡ. ಆ ಕಡೆ ಮ್ಯಾನ್ಮಾರ್ನಲ್ಲಿ ಮಿಲಿಟರಿ ಆಡಳಿತ ಇದೆ, ಬಾರ್ಡರ್ ಸಿಚುವೇಶನ್ ಸರಿಯಿಲ್ಲ, ನೇಪಾಳದಲ್ಲಿ ಹೊಸ ಪ್ರಧಾನಿ ಚೀನಾ ಪ್ರಿಯ ಮಾಜಿ ನಕ್ಸಲೈಟ್ KP ಶರ್ಮಾ ಒಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಕೆಳಗೆ ಮಾಲ್ಡೀವ್ಸ್ನಲ್ಲೂ ಕೂಡ ಭಾರತ ವಿರೋಧಿ ಈ ಮಹಾಮಹಿಮ ಮುಯ್ಜುದು ಸರ್ಕಾರ ಇದೆ. ಮತ್ತೊಂದು ಕಡೆ ಆ ಕಡೆ ಅಫ್ಘಾನಿಸ್ತಾನದಲ್ಲಿ ಮೂಲೆಯಲ್ಲಿ ತಾಲಿಬಾನ್ ಸರ್ಕಾರ ಇದೆ. ಇನ್ನು ಚೀನಾವನ್ನಂತೂ ನಾವು ನಂಬಕ್ಕೆ ಆಗಲ್ಲ. ನಮ್ಮ ಅತಿದೊಡ್ಡ ಟ್ರಬಲ್ಲೇ ಚೀನಾ, ಪಾಕಿಸ್ತಾನಕ್ಕಿಂತ ದೊಡ್ಡ ಥ್ರೆಟ್ ನಮಗೆ ಚೀನಾ. ಇನ್ನು ಭೂತಾನ್ ಭಾರತಕ್ಕೆ ಫ್ರೆಂಡ್ಲಿ ಆಗಿದ್ರು ಕೂಡ ಅಲ್ಲೂ ನಿಧಾನಕ್ಕೆ ಚೂರುಚೂರೆ ಕಾಲ್ ಕೆರ್ಕೊಂಡು ಚೀನಾ ಒಳನುಗ್ಗೋಕೆ ಟ್ರೈ ಮಾಡ್ತಾ ಇದೆ. ಇದೆಲ್ಲದರ ಮಧ್ಯೆ ಈಗ ಬಾಂಗ್ಲಾದೇಶದ ಮೇಲೂ ಕಣ್ಣಿಡೋ ಪರಿಸ್ಥಿತಿ ಬಂದಿದೆ. ಒಟ್ಟಾರೆಯಾಗಿ ಭಾರತ ಇನ್ಮೇಲೆ 360 ಡಿಗ್ರಿ ಅಲರ್ಟ್ ಸ್ಟೇಟ್ನಲ್ಲಿರಬೇಕು. ಮೈಯೆಲ್ಲ ಕಣ್ಣಾಗಿಟ್ಕೊಂಡು ತುಂಬ ಟೆನ್ಷನ್ನಲ್ಲಿ ತನ್ನ ಗಡಿಗಳನ್ನು ಕಾಯ್ಕೊಳ್ಳೋ ಪರಿಸ್ಥಿತಿ ಈಗ ಭಾರತಕ್ಕೆ ಬಂದಿದೆ. ಎಲ್ಲ ಪ್ರಕ್ಷುಬ್ಧ ಸನ್ನಿವೇಶಗಳ ನಡುವೆ ಭಾರತ ಓಪನ್ ಆಗಿ ಶೇಖ್ ಹಸೀನಾರಿಗೆ ರಕ್ಷಣೆ ಕೊಟ್ಟಿದೆ. 50 ವರ್ಷಗಳ ಹಿಂದೆ ಮುಜಿಬುರ್ ರೆಹಮಾನ್ ಕುಟುಂಬದ ಹತ್ಯೆಯನ್ನು ಭಾರತ ಸರ್ಕಾರ ತಡೆಯೋಕೆ ಅವಕಾಶ ಇರಲಿಲ್ಲ. ಆದರೆ ಈಗ ಶೇಖ್ ಹಸೀನಾಗೆ ಸಹಾಯ ಹಸ್ತವನ್ನು ಕೊಟ್ಟು ಮುಳುಗ್ತಿರೋ ದೋಣಿಯಿಂದ ಅವರನ್ನ ಆಚೆಗೆಳ್ಕೊಂಡು ಬಚಾವ್ ಮಾಡಿದೆ, ರಕ್ಷಣೆ ಕೊಟ್ಟಿದೆ. ಇದು ಭಾರತದ ಧರ್ಮ ಕೂಡ. ಆದರೆ ಇದರಿಂದ ಆಲ್ರೆಡಿ ಭಾರತ ವಿರೋಧಿಗಳಾಗಿರೋ ಶೇಖ್ ಹಸೀನಾ ಎದುರಾಳಿಗಳು ಬಾಂಗ್ಲಾದಲ್ಲಿ ಈಗ ಅವರು ಪವರ್ಗೆ ಬರ್ತಾ ಇದ್ದಾರಲ್ಲ, ಅಲ್ಲಿ ಅವರು ನೆಕ್ಸ್ಟ್ ಭಾರತವನ್ನ ದೂರ ಇಡೋಕೆ ಪ್ರಯತ್ನ ಪಡೋ ಎಲ್ಲ ಚಾನ್ಸಸ್ ಇದೆ. ಈ ಸನ್ನಿವೇಶವನ್ನ ಭಾರತ ಹೇಗೆ ಹ್ಯಾಂಡಲ್ ಮಾಡುತ್ತೆ? ಶೇಖ್ ಹಸೀನಾಗೆ ರಕ್ಷಣೆ ಕೊಡುತ್ತಲೇ ಬಾಂಗ್ಲಾದೇಶದ ಹೊಸ ಆಡಳಿತದೊಂದಿಗೆ ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ ಸಿಚುವೇಶನ್ ಅನ್ನ, ಇದು ಅತಿದೊಡ್ಡ ಡಿಪ್ಲೊಮ್ಯಾಟಿಕ್ ಚಾಲೆಂಜ್ ಭಾರತ ಸರ್ಕಾರಕ್ಕೆ, ಫಾರಿನ್ ಮಿನಿಸ್ಟರ್ SJ ಅವರ ಇಲಾಖೆಗೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.